ನಮಸ್ಕಾರ ಎನ್ಸಿಐ ನ್ಯೂಸ್ ಗೆ ಸ್ವಾಗತ ನಾನು ನಿಮ್ಮ ಪಿಎಚ್ ನೈಕೋಡಿ ನ್ಯೂಸ್ ಸ್ವಾಗತ ರಾಜ್ಯದಿಂದ ರೈತರಿಗೆ 2 ಲಕ್ಷದವರೆಗೆ ರೈತರ ಸಾಲ ಮನ್ನಾ ಮಾಡಲು ಕೇಂದ್ರ ಸರ್ಕಾರಕ್ಕೆ ಮನವಿ ಕೊಪ್ಪ ಜಿಲ್ಲಾಧ್ಯಕ್ಷರ ಮುಂಗಾರು ಮಳೆ ಕೈಕೊಟ್ಟ ಹಿನ್ನೆಲೆಯಲ್ಲಿ ಹಿಂಗಾರು ಮಳೆ ಕೈಕೊಟ್ಟಿದಂತ ಆಗಿದೆ ರಾಜ್ಯದ ರೈತರು ಕಂಗಾಲಾಗಿದ್ದಾರೆ ಅದಕ್ಕಾಗಿ ಸರ್ಕಾರ ಲೋಕಸಭಾ ಚುನಾವಣೆ ಬರುವ ಮೊದಲವೇ ರಾಜ್ಯದ ರೈತರಿಗೆ 2 ಲಕ್ಷವರೆಗೆ ಬಡ್ಡಿ ಸಮೇತವಾಗಿ ರೈತರ ಸಾಲವನ್ನು ಮನ್ನಾ ಮಾಡಬೇಕು ಜೊತೆಗೆ ಬರ ಪರಿಹಾರ ಸರಿಯಾಗಿ ಹಾಕಿಲ್ಲ ಬರ ಪರಿಹಾರ ಹಾಕಬೇಕು ಕರ್ನಾಟಕ ರಾಜ್ಯದಂತೆ ರೈತರಿಗೆ ಮೇಲಿನಿಂದ ಮೇಲೆ ಬರಗಾಲ ಆವರಿಸಿದ್ದು ರೈತರು ಬರದ ಛಾಯದಿಂದ ಹಾಗೂ ಸಾಲ ಮಾಡಿದ ರೈತರು ಸಾಲ ಬಾಧೆಯಿಂದ ಆತ್ಮಹತ್ಯೆ ಮಾಡಿಕೊಂಡರು ಸಹ ರಾಜ್ಯ ಸರ್ಕಾರ ರೈತರ ಸಾಲ ಮನ್ನಾ ಮಾಡಲಿಲ್ಲ ರೈತರು ಸಾಲವನ್ನು ಮನ್ನಾ ಮಾಡಬೇಕು ಈ ಹಿಂದೆ ಮನಮೋಹನ್ ಸಿಂಗ್ ಪ್ರಧಾನಿ ಇದ್ದಾಗ ಕೇಂದ್ರ ಸರ್ಕಾರ ರೈತ ಸಾಲ ಮನ್ನಾ ಮಾಡಲಾಗಿತ್ತು ನರೇಂದ್ರ ಮೋದಿ ಪ್ರಧಾನಿ ಆಗಿದಾಗ ನಿಂದಲೂ ಕರ್ನಾಟಕ ರಾಜ್ಯದ ರೈತರು ಸಾಲ ಮನ್ನಾ ಮಾಡಿರುವುದಿಲ್ಲ ಈಗಾಗಲೂ ಕಾಲ ಮಿಂಚಿಲ್ಲ ಕೇಂದ್ರ ಸರ್ಕಾರ 2 ಲಕ್ಷದವರೆಗೆ ರೈತರ ಸಾಲ ಮನ್ನಾ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಸಾಲ ರೈತರ ಸಾಲನ 2 ಲಕ್ಷದವರೆಗೆ ಮನ್ನಾ ಮಾಡಬೇಕು ಈ ಲೋಕಸಭೆ ಬರೋದ್ರ ಮುನ್ನವೇ ಈಗ ಅದನ್ನ ಸಾಲ ಮನ್ನಾ ಮಾಡಬೇಕಂದು ನಾವು ಇವತ್ತು ಪುಕ್ನೂರ್ ತಹಸೀಲ್ದಾರ್ ಮೂಲಕ ಇವತ್ತು ಮುಖ್ಯಮಂತ್ರಿಗೆ ನರೇಂದ್ರ ಮೋದಿ ಅವರಿಗೆ ನಾವು ಮನವಿ ಸಲ್ಲಿಸಿವಿ ಅರ್ಜಿ ಮುಟ್ಟಿದ್ಗಳೇನ ಈ ಕೆಲಸ ಮಾಡಬೇಕು ರಾಜ್ಯ ಸರ್ಕಾರ ಇವತ್ತು ಗ್ಯಾರಂಟಿ ಯೋಜನೆ ಸಲುವಾಗಿ ಕಾರ್ಯಕ್ರಮ ಕೋಟಿ ಗಟ್ಟಲೆ ರೊಕ್ಕ ಮಾಡ್ಕೊಂಡು ಇವತ್ತು ಕಾರ್ಯಕ್ರಮ ಮಾಡ್ತಾರೆ ಈಗ ಅದೇ ದುಡ್ಡನ್ನ ಇವತ್ತು ರೈತರ ಸಾಲ ಮನ್ನಾ ಮಾಡೋದಕ್ಕೆ ಯೋಜನೆಕ್ಕಾಗಲಿ ಯಾವ ಯೋಜನೆಗೆ ಹಾಕಿದ್ರೆ ರೈತರಿಗೆ ಅನುಕೂಲ ಆಗುತ್ತೆ ಮುಂಗಾರಿನ ಬರ ಬಿತ್ತು ಹಿಂಗಾರಿನ ಇವತ್ತು ಬರದ ಹಿನ್ನೆಲೆಯನ್ನ ಸ್ವಲ್ಪ ಸಹಾಯ ಕತ್ತಾರ ಸರಿಯಾಗಿ ಇಳುವರಿ ಬಂದಿಲ್ಲ ಹಿಂಗಾರಿದ್ರೊಳಗೆ ಆಮೇಲೆ 2000 ರೂಪಾಯಿ ರೊಕ್ಕ ಹಾಕ್ಯಾರ ಅದು ಯಾರಿಗೆ ಇದಾಗಿಲ್ಲ ಇವತ್ತು 13000 ರೂಪಾಯಿ ಒಂದು ಖಾತೆಗೆ ಹಾಕ್ಬೇಕು ರೈತರಿಗೆ ಅದ್ರ ಜೊತೆಯಲ್ಲಿ ಇವತ್ತು ಲೋಕಸಭಾ ಚುನಾವಣೆ ಮುನ್ನವೇ ಇವತ್ತು ಕೇಂದ್ರ ಸರ್ಕಾರ ಮನ್ನಾ ಮಾಡೋಂತ ವಿಚಾರ ಇರ್ಬೇಕು ಹಿಂದೆ ಇವತ್ತು ಸರ್ಕಾರ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಇವತ್ತು ರೈತರ ಸಾಲ ಮನ್ನಾ ಮಾಡಿತ್ತು ಇವತ್ತು ಈ ಸರ್ಕಾರ ಬಿಜೆಪಿ ಸರ್ಕಾರ ಕೇಂದ್ರ ಸರ್ಕಾರದಾಗ ಐತಿ ಆದ್ರೆ ಅವ್ರು ಸಾಲ ಮನ್ನಾ ಮಾಡಿಲ್ಲ ಅವ್ರಿಗೂ ಇವತ್ತು ರೈತರ ಸಾಲ ಮನ್ನಾ ಮಾಡಲು ಮುಂದೆ ಬರ್ಬೇಕಂದ್ರೆ ರೈತರಿಗೆ ಎಲ್ಲಾ ರೈತರಿಗೆ ಅನುಕೂಲ ಆಗುತ್ತೆ ಎಷ್ಟೋ ರೈತರು ಸಾಲ ಬಾಧೆಯಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಲ್ಲಾ ರೈತರ ಇವತ್ತು ಸಾಲ ಮನ್ನಾ ಮಾಡಿದ್ರೆ ಒಂದು ಆತ್ಮಹತ್ಯೆ ತಡೆಗಟ್ಟಲೆ ಅನುಕೂಲ ಆಗುತ್ತೆ ಅವ್ರಿಗೆ ಯಾವ್ದೋ ರೈತರು ಬದುಕನಕ್ಕೆ ಅನುಕೂಲ ಆಗುತ್ತೆ ಜೀವನ ಮಾಡಕ್ಕೆ ಅನುಕೂಲ ಆಗುತ್ತೆ ಅಂದಾಗ ಮಾತ್ರ ಚಲೋ ಆಗುತ್ತೆ ಅಂತ ನಾವು ಇನ್ನು ಮನವಿ ಸಲ್ಲಿಸಿ ಆ ಮನವಿ ಪ್ರಕಾರ ಸ್ಪಂದನೆ ಮಾಡಿ ಕೂಡಲೇ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಒಂದು 2 ಲಕ್ಷವರೆಗೆ ಬಡ್ಡಿ ರಹಿತ ಸಾಲ ಮನ್ನಾ ಮಾಡ್ಬೇಕಂದು ಈ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕುಳೂರಿ ಇವತ್ತು ರೈತ ಸಾಲ ರೈತರ ಸಾಲನ ಮನಮೋಹನ್ ಸಿಂಗ್ ಹಿಂದೆ ಸರ್ಕಾರ ಮನಮೋಹನ್ ಸಿಂಗ್ ಕೇಂದ್ರ ಸರ್ಕಾರ ಮನ್ನಾ ಮಾಡಿತ್ತು ಈ ಸಲ ರಾಜ್ಯ ಸರ್ಕಾರ ಆಗಿ ಕೇಂದ್ರ ಸರ್ಕಾರ ಅಲ್ಲಿ ಕೇಂದ್ರ ಸರ್ಕಾರದಾಗ ಸಾಲ ಮನ್ನಾ ಮಾಡಿಲ್ಲ ಈ ಚುನಾವಣೆ ಎಳಿಬೇಕಲ್ಲೇ ದೊಡ್ಡ ದೊಡ್ಡ ಫಂಕ್ಷನ್ ಮಾಡ್ತಾರೆ ಆಮೇಲೆ ರೈತರು ಎಷ್ಟೋ ಸಲ ಬೆಳೆ ಇಲ್ಲದನ್ನ ಬರ ಬಿದ್ದು ಬೆಳೆ ಕಳ್ಕೊಂಡು ನಷ್ಟಗಾರ ಈಗ ಲೋಕಸಭಾ ಮುನ್ನ ಈ ಲೋಕಸಭಾ ಬಂತು ಅದಕ್ಕಿಂತ ಮುಂಚಿತವಾಗಿ ಎರಡು ಈಗ ಕಮ್ಮಿ ಅಂದ್ರೂ ಒಬ್ಬ ರೈತರು 2 ಲಕ್ಷದವರೆಗೆ ಒಂದು ಬಡ್ಡಿ ಸಹಿತ ಮನ್ನಾ ಮಾಡುವಂತ ವ್ಯವಸ್ಥೆ ಆಗ್ಬೇಕು ಸರ್ಕಾರ ಇವತ್ತು ಕೇಂದ್ರ ಸರ್ಕಾರಕ್ಕೆ ಒಂದು ಪ್ರಧಾನಮಂತ್ರಿಗೆ ಬರ್ದಿವಿ ಒಂದು ಮುಖ್ಯಮಂತ್ರಿ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಬರ್ದಿವಿ ಕೂಡಲೇ ಈ ಪತ್ರಕ್ಕೆ ಒಂದು ಸ್ಪಂದನೆ ಕೊಟ್ಟು ರೈತರ ಸಾಲ ಮನ್ನಾ ಮಾಡಬೇಕು ಇದ್ರ ಜೊತೆಯಲ್ಲಿ ಬರ ಪರಿಹಾರ ಹಾಕಿಲ್ಲ ಬರ ಪರಿಹಾರ ಮಂಜೂರು ಮಾಡಬೇಕು ಬೆಳೆ ವಿಮೆ ಬಂದಿಲ್ಲ ಬೆಳೆ ವಿಮೆ ಮಂಜೂರು ಮಾಡಬೇಕು ಅಂತ ನಮ್ಮ ಕುಟ್ಲೂರು ತಹಸೀಲ್ದಾರ್ ಮೂಲಕ ಈ ಮನವಿಯನ್ನು ನಾವು ರೈತರೆಲ್ಲ ರೈತ ಸಂಘದಿಂದ ಸಲ್ಲಿಸ್ತೀವಿ ಮಾಡ್ತೀವಿ ಮಾಡ್ಕೊಳ್ಳಿ